ನಮಸ್ಕಾರ ವೀಕ್ಷಕರೇ, ಕನ್ನಡ ನಾಡು ವಾಹಿನಿಗೆ ಸ್ವಾಗತ. ರಾಜ್ಯದಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗು ಹೋಗುಗಳನ್ನು ತಿಳಿಯಲು ವೀಕ್ಷಿಸಿ ಕನ್ನಡ ನಾಡು ಯೂಟ್ಯೂಬ್ ಚಾನೆಲ್. ಸಬ್ಸ್ಕ್ರೈಬ್ ಮಾಡುವುದನ್ನ ಮಾತ್ರ ಮರೆಯಬೇಡಿ ಸ್ನೇಹಿತರೆ. ಈ ದಿನ ನಮಗೆ ತುಂಬಾ ದುಃಖವನ್ನು ಸಹಿಸಿದಂತ ಘಟನೆ ನಡೆದಿದೆ. ಸನ್ಮಾನ್ಯ ನಮ್ಮ ಗುರುಗಳಾದ ನಾಡೋಜ ಬೆಳಗಳ ವೀರಣ್ಣ ಅವರು ರಂಗ ದಿಗ್ಗಜರು. ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ತೊಗಲುಗೊಂಬೆ ಪ್ರದರ್ಶನ ಮಾಡಿ ಕೀರ್ತಿ ಪಡೆದಂಥವರು, ಕಲಾವಿದರು. ಆಮೇಲೆ ಶಕುನಿ ಪಾತ್ರದಲ್ಲಿ ಅವರೇ ಸಾಟಿ ಅಂತ, ಅವರು ಇದುವರೆಗೂ ಅವರಂಥ ಪಾತ್ರ ಮಾಡ್ತಕ್ಕಂಥ ಶಕುನಿ ಪಾತ್ರದವರು ಇಲ್ಲಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ. ನನಗೆ ಅನೇಕ ನಾಟಕಗಳಲ್ಲಿ ನನಗೆ ಸಹಕಾರ ನೀಡಿದ್ದಾರೆ. ಆಮೇಲೆ ಮಂಡ್ಯ, ಮೈಸೂರು ಮತ್ತು ಮುಂಬೈನಲ್ಲಿ ರಕ್ತರಾತ್ರಿ ನಾಟ ಆಡೋ ಕಾಲಕ್ಕೆ ಅವರು ಶಕುನಿ ಪಾತ್ರ ಮಾಡ್ತಿದ್ದರು. ನನಗೆ ಅಶ್ವತ್ಥಾಮನ ಪಾತ್ರ ಕೊಟ್ಟಿದ್ದರು. ಪ್ರತಿದಿನ ಬಂದು ಅಲ್ಲಿಂದ ಬಂದು ನನಗೆ ನೀನು ಅಶ್ವತ್ಥಾಮನ ಪಾತ್ರ ಹಿಂಗೇ ಮಾಡಬೇಕಂತ ಹೇಳ್ಕೊಟ್ಟಂಥ ಮಹಾನ್ ವ್ಯಕ್ತಿಗಳು, ಆ ಸರಳ ಸಜ್ಜನಜೀವಿಗಳು ಪಾಪ, ಅಂಥ ವ್ಯಕ್ತಿ ಹೋದಾಗ ನಮಗೆ ರಂಗಭೂಮಿ ತುಂಬಲಾರದ ನಷ್ಟ ಆಗಿದೆ. ಆಮೇಲೆ ಮೊನ್ನೆ ಬಂದು ನಾನು ದೊಡ್ಡ ಜೋಳದರ್ಶಿ ದೊಡ್ಡಗಳು ಬರೆದಿರ್ತಕ್ಕಂಥ ಸಾಯುಧನ ಸಮಾಧಿ ನಾಟಕ ನೋಡಿದ್ರು. ರಮೇಶ್ಗೌಡ ಇನ್ನೊಂದು ಸಾರಿ ಆಡಿದಾಗ ನಾನೇ ನೀನು ಡೈರೆಕ್ಷನ್ ಕೊಡ್ಬೇಕಂತ್ಕೊಂಡಿದ್ದೀನಿ, ನಾನು ನಿನ್ನ ಡೈರೆಕ್ಷನ್ ಕೊಡ್ಬೇಕು, ನನ್ನ ಡೈರೆಕ್ಷನಲ್ಲಿ ನಾನು ನಾಟಕ ಮಾಡಬೇಕು, ಭಾಳ ಚೆನ್ನಾಗಿತ್ತು ಅಂತ ಹೇಳಿದಂಥ ವ್ಯಕ್ತಿಗಳು. ಆಮೇಲೆ ಪ್ರತಿಯೊಂದು ವಿಷಯದಲ್ಲಿ ಯಾವಾಗಲಾದರೂ ಬಂದು ರಾಘವೇಂದ್ರ ಮಾತಾಡಿಸಿ ನಮ್ಮ ಮಿಸ್ಸಸ್ ಬಗ್ಗೆ ಕೇಳಿ ಅಮ್ಮವ್ರು ಚೆನ್ನಾಗಿದ್ದಾರೇನಪ್ಪ ಅಂತ ಕೇಳೋರು. ಇವತ್ತು ನಮಗೆ ನಿಜವಾಗಂದರೆ ಭಾಳ 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 ದುಃಖ ಆಗಿದೆ, ನಮಗೆ ತುಂಬಲಾರದ ನಷ್ಟ ಇದೆ ಅಂತ ಮಹಾನ್ ವ್ಯಕ್ತಿ. ಸುಮಾರು 92-93 ವರ್ಷ ಇರ್ಬೋದು ಅವ್ರಿಗೆ. ಅಂಥ ವ್ಯಕ್ತಿ ಕಳ್ಕೊಂಡು ನಾವು ನಿಜವಾಗಿ ನಮಗೆ ದುಃಖ ಸಹಿಸೋಕ್ಕಾಗ್ತಿಲ್ಲ. ಅವರ ದೇವರು ಅವರ ಮಕ್ಕಳಿಗೆ ಅವರೆಲ್ಲರಿಗೆ ತಡ್ಕೊಂಬೋ ಶಕ್ತಿ ಕೊಡಲಿ, ಅವರಿಗೆ ದೇವರ ಆತ್ಮಕ್ಕೆ ಶಾಂತಿ ನೀಡಲಿ ಅಂತ ನಾನು ಆ ದೇವ್ರನ್ನ ಪ್ರಾರ್ಥಿಸ್ತೀನಿ. ನಮಸ್ಕಾರ. ನಮಸ್ಕಾರ. ಸನ್ಮಾನ್ಯ ಬೆಳಗಲ್ ವೀರಣ್ಣವರು ಇವತ್ತು ವಿಧಿವಶರಾಗಿರ್ತಕ್ಕಂಥದ್ದು ನಮಗೆ ಅತ್ಯಂತ ಆಘಾತವನ್ನು ಉಂಟು ಮಾಡಿರ್ತಕ್ಕಂಥ ವಿಷಯ. ಬೆಳಗಲ್ ವೀರಣ್ಣನವರು, ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕನಾಗಿ ಬಳ್ಳಾರಿಯಲ್ಲಿ ಸೇವೆ ಸಲ್ಲಿಸುವ ಸಂದರ್ಭದಲ್ಲಿ ಅವರ ಮಾರ್ಗದರ್ಶನವನ್ನು ನಾನು ಪಡಿತಾ ಇದ್ದೆ. ಬೆಳಗಲ್ ವೀರಣ್ಣವರು ಬಳ್ಳಾರಿಯ ಹೆಸರನ್ನು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸಿರ್ತಕ್ಕಂಥ ಮಹಾನ್ ಕಲಾವಿದರು. ಮೊದಲು ರಂಗಭೂಮಿಯ ನಟರಾಗಿ ಅವರು ರಂಗ ಪ್ರವೇಶವನ್ನು ಮಾಡಿದ ನಂತರ ತೊಗಲುಗೊಂಬೆ ಪ್ರದರ್ಶನದಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡುವುದರ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರಾಗಿದ್ದರು. ನಾಡೋಜ ಪ್ರಶಸ್ತಿಗೆ, ರಾಜ್ಯೋತ್ಸವ ಪ್ರಶಸ್ತಿಗೆ, ಕೇಂದ್ರ ಸಂಗೀತ ಮತ್ತು ನೃತ್ಯ ಅಕಾಡೆಮಿಯ ಪ್ರಶಸ್ತಿ ಭಾಜನರಾಗಿದ್ದ ಅವರು ಕರ್ನಾಟಕ ಬಯಲಾಟ ಮತ್ತು ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾಗಿ ಕೂಡ ಅವರು ಸೇವೆಯನ್ನು ಸಲ್ಲಿಸಿದರು. ಇದೆಲ್ಲದಕ್ಕೂ ಮುಖ್ಯವಾಗಿ ಅತ್ಯಂತ ಸಹೃದಯರು ಮತ್ತು ಭಾಳ ಎಲ್ಲರನ್ನು ಕೂಡ ಪ್ರೀತಿಯಲ್ಲಿ ತಮ್ಮ ತೆಕ್ಕೆಯಲ್ಲಿ ತೆಗೆದುಕೊಂಡು ಎಲ್ಲರಿಗೂ ಮಾರ್ಗದರ್ಶನ ಮಾಡತಕ್ಕಂಥ ದೊಡ್ಡ ಕಲಾವಿದರು, ಹಿರಿಯ ಕಲಾವಿದರನ್ನು ನಾವು ಇವತ್ತು ಕಳ್ಕೊಂಡಿರ್ತಕ್ಕಂಥದ್ದು ನಮ್ಮ ದುರಾದೃಷ್ಟ ಅಂತೇಳಿ ನಾನು ಭಾವಿಸಿ ಅವರಿಗೆ ಭಾವಪೂರ್ವ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಿದ್ದಾರೆ. ನಮ್ಮ ನಾಡಿನ ಅತ್ಯಂತ ಹಿರಿಯ ಕಲಾವಿದರು ನಾಡೋಜ ಬೆಳಗಲ್ಲ ವೀರಣ್ಣ ಅವರು ಇವತ್ತು ಚಳ್ಳಕೆರೆ ತಾಲೂಕಿನಲ್ಲಿ ಬೆಂಗಳೂರಿಗೆ ಹೋಗುವಂತಹ ಸಂದರ್ಭದಲ್ಲಿ ಚಳ್ಳಕೆರೆ ತಾಲೂಕಿನ ವ್ಯಾಪ್ತಿಯಲ್ಲಿ ನಡೆದ ಕಾರು ಅಪಘಾತದಲ್ಲಿ ನಮ್ಮೆಲ್ಲರನ್ನು ಅಗಲಿರುವಂಥದ್ದು ವಿಶೇಷವಾಗಿ ಬಳ್ಳಾರಿಯ ಜನತೆಗೆ ತುಂಬಲಾರದ ಒಂದು ನಷ್ಟವನ್ನು, ದುಃಖವನ್ನು ತಂದಿದೆ ಅಂತ ನಾನು ಭಾವಿಸಿದ್ದೀನಿ. ಒಬ್ಬ ಅತ್ಯಂತ ಸಾಮಾನ್ಯ ಬಡ ಕುಟುಂಬದಲ್ಲಿ ಜನಿಸಿ ಇವತ್ತು ಇಡೀ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿದಂತಹ ಒಬ್ಬ ದೊಡ್ಡ ಕಲಾವಿದ. ಅವರನ್ನು ರಂಗತೋರಣ ಸದಾ ಸ್ಮರಿಸ್ತಾ ಇದೆ. 2014 ಅವರಿಗೆ ನಾವು 80 ವರ್ಷ ತುಂಬಿದಂತಹ ಸಂದರ್ಭದಲ್ಲಿ ಅವರನ್ನು ರಂಗತೋರಣ 2 ದಿನಗಳ ಕಾಲ ಅವರ ನಾಟಕೋತ್ಸವವನ್ನು ಆಚರಿಸೋದ್ರ ಮುಖಾಂತರ ಅವರನ್ನು ನಾವು ಅಭಿನಂದಿಸಿದ್ವಿ. ನಂತರ ಕಲಾಧಿಮಂತ ಬೆಳಗಲ್ಲ ವೀರಣ್ಣ ಅನ್ನುವಂತಹ ಅಭಿನಂದನಾ ಗ್ರಂಥವನ್ನು ತಂದು ಬಳ್ಳಾರಿಯಲ್ಲಿ ನಾಗರಿಕ ಸನ್ಮಾನವನ್ನು ಕೂಡ ನಾವು ಆ ಕಾರ್ಯಕ್ರಮವನ್ನು ಆಯೋಜಿಸಿ ನಾವೆಲ್ಲರೂ ಸಂಭ್ರಮಿಸಿದ್ವಿ. ಆದರೆ 93 ವಯಸ್ಸಿನ ಈ ಇಳಿ ವಯಸ್ಸಿನಲ್ಲೂ ಕೂಡ ಅತ್ಯಂತ ಉತ್ಸಾಹದಿಂದ ನಿನ್ನೆ ಮೊನ್ನೆವರೆಗೂ ಕೂಡ ಅತ್ಯಂತ ಸಕ್ರಿಯವಾಗಿದ್ದಂಥವರು. ಅವರು ಕೇವಲ ರಂಗಭೂಮಿಯಲ್ಲ, ರಂಗಭೂಮಿ, ಪೌರಾಣಿಕ ರಂಗಭೂಮಿ, ಹವ್ಯಾಸಿ ರಂಗಭೂಮಿ, ಜೊತೆ ಜೊತೆಗೆ ತೊಗಲುಗೊಂಬೆ ಆಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯನ್ನು ತಂದುಕೊಟ್ಟಂಥವ್ರು. ಬಳ್ಳಾರಿ ಅಂದರೆ ಬೆಳಗಲ್ಲ ವೀರಣ್ಣ, ಸುಭದ್ರಮ್ಮ ಮನಸೂರು ಅನ್ನುವಂತಹ ರೀತಿಯಲ್ಲಿ ಅವರು ಬಳ್ಳಾರಿಯಲ್ಲಿ ತಮ್ಮ ಛಾಪನ್ನು ಮೂಡಿಸಿದರು. ಅವರ ಆತ್ಮಕ್ಕೆ ಆ ಭಗವಂತ ಚಿರಸ್ಥ ಶಾಂತಿಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಭಗವಂತನಲ್ಲಿ ಪ್ರಾರ್ಥಿಸಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ. ಬೆಳಗಲ್ ವೀರಣ್ಣನವರು ಇಂದು ಬೆಳಿಗ್ಗೆ ಕಾರು ಅಪಘಾತದಲ್ಲಿ ನಿಧನವಾಗಿರ್ತಕ್ಕಂಥ ಸುದ್ದಿ ಕೇಳಿ
ನನಗೆ ವೈಯಕ್ತಿಕವಾಗಿ ಬಹಳ ದುಃಖವಾಯಿತು. ಏಕೆಂದರೆ ನಿನ್ನೆಲ್ಲಿ ಮೊನ್ನೆ 31ನೇ ತಾರೀಕು ಸಾಯಂಕಾಲ ಅದೇ ಲಾಸ್ಟ್ ಫಂಕ್ಷನ್ ಅವ್ರದ್ದು ಕೊನೆಗೆ ಫಂಕ್ಷನ್ನು ಸಾಯಂಕಾಲ 6 ಗಂಟೆಯಿಂದ ಜೊತೆಗೆ ಇದ್ದೀವಿ ರಾವಕಲ್ಲ ಮಂದಿರದಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ತೊಗಲುಗೊಂಬೆ ಆಟ ಅಲಾಪ ಸಂಗೀತ ಕಲಾ ಸಂಘದ್ದು ಹೋಗಿದ್ವಿ ನಾವು ಇಬ್ಬರು ನಾನು ಉದ್ಘಾಟನೆಗೆ ಹೋಗಿದ್ದೆ. ಇನ್ನೊಂದು ನಾಟಕ ನಮ್ಮ ನಾಟಕ ಪ್ರಾರಂಭವಾಗಿಂತ ಮುಂಚಿತವಾಗಿ ನಾವು ಹೊರಗಡೆಗೆ ಅಲ್ಲಿ ರಾವಕಲ್ಲ ಮಂದಿರದಲ್ಲಿ ಕಾಂಪೌಂಡಲ್ಲಿ ಕುಳಿತುಕೊಂಡಿದ್ವಿ ಕುರ್ಚಿಯ ಮೇಲೆ ಭಾಳ ಮಾತಾಡಿದ್ವಿ. ಹೆಂಗೆ ಸರ್ ಹೆಂಗಿದೆ ನಿಮ್ಮದು ಆರೋಗ್ಯ ಅಂತ ಕೇಳಿದೆ ನಾನು. ನಾನು ಯಾಕಂತಂದರೆ ನಾನು ಅವರು ಭಾಳ ನನಗೆ ಭಾಳ ಒಂದು 20-30 ವರ್ಷದಿಂದ ನನಗೆ ಚಿರಪರಿಚಯ. ನಾನು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗಿದ್ದಾಗ, ಜಾನಪದ ಪರಿಷತ್ ಅಧ್ಯಕ್ಷ ಆಗಿದ್ದಾಗ, ಮತ್ತು ಈ ಗೀತಾಕ್ಷ ಅಧ್ಯಕ್ಷ ಆಗಿದ್ದಾಗ ಪ್ರತಿಯೊಂದು ಭಾಳ ಕಾರ್ಯಕ್ರಮಗಳಲ್ಲಿ ನಾವು ಕಲಿತಿದ್ವಿ ಅವರು. ನಾವು ಭಾಳ ಕಾರ್ಯಕ್ರಮಗಳಲ್ಲಿ ಅದಕ್ಕಿಂತ ಮೊದಲು ಈಗ ಒಂದು 25 ವರ್ಷದ ಕೆಳಗಡೆ ನಾವು ಅವರು ಕಲ್ತ್ಕೊಂಡು ಎಂ ಪಿ ಪ್ರಕಾಶ್ ಅವರು ಉಪಮುಖ್ಯಮಂತ್ರಿ ಇದ್ದರು. ಮುಸ್ಲಿಂ ಜಾನಪದ ಸಮ್ಮೇಳನವನ್ನು ಮಾಡಿದ್ವಿ, ಮುಸ್ಲಿಂ ಜಾನಪದ ಸಮ್ಮೇಳನ. ಅದನ್ನು ಇಲ್ಲೇ ನಮ್ಮ ವಿಶ್ವವಿದ್ಯಾ ಸಂಘದ ಸಭಾಂಗಣದಲ್ಲೇ ಮಾಡಿದ್ವಿ. ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಂ ಪಿ ಪ್ರಕಾಶ್ ಅವರು ಬಂದು ಉದ್ಘಾಟನೆ ಮಾಡಿದರು. ಅವಾಗಿಂದನೂ ಜೊತೆ ನಮಗೆ, ಮತ್ತು ಇತ್ತೀಚೆಗೆ ಅವರು ಮನೆಯವರು ತಿರ್ಕೊಂಡ್ರು, ಮತ್ತು ಅವರು ಜಾನಪದ ಮತ್ತು ಬಯಲಾಟ ಅಕಾಡೆಮಿಯ ರಾಜ್ಯಾಧ್ಯಕ್ಷರಾದಾಗ ಅವರು ಮನೆಗೆ ಹೋಗಿ ಅವರಿಗೆ ಸನ್ಮಾನ ಮಾಡಬೇಕಿದ್ದೆ. ಮತ್ತು ಮೊನ್ನೆ ದಿವಸ ನಾನು ಅವರು ಒಂದೇ ವೇದಿಕೆ ಹಂಚ್ಕೊಂಡಿದ್ವಿ, ನನ್ನ ಪಕ್ಕಕ್ಕೆ ಕೂತ್ಕೊಂಡಿದ್ದರು. ಮತ್ತು ಭಾಷಣದಲ್ಲಿ ಸಹಿತನೂ ನಾನು ಅವ್ರನ್ನೆಲ್ಲ ಇನ್ನೂ ಅವರಿಗೆಲ್ಲ ಪದ್ಮಶ್ರೀ ಸಿಗಬೇಕು, ಅದು ಸಿಗಬೇಕು, ಪ್ರಶಸ್ತಿನ ವಯಸ್ಸಾಗೈತಿನ್ನ ವಯಸ್ಸಾದರೆ ಕೊಡಬೇಕು ಇವರು ಅಂತ ಹೇಳಿದೆ ನಾನು. ಮತ್ತು ಅವರ ಭಾಷಣದಲ್ಲಿ ಸಹಿತನೂ ನನ್ನನ್ನು ಭಾಳ ಹೊಗಳಿದರು. ಸ್ವಾಮಿಗಳು ಭಾಷಣ ಅದ್ಭುತವಾಗಿತ್ತು ಅಂತೇಳಿ ಹೊಗಳಿಬಿಟ್ರು ಅವತ್ತು. ಯಾಕೆ ನಾವು ಭಾಳ ಹೊಗಳಿದರು. ತದನಂತರ ಎಲ್ಲ ಸನ್ಮಾನ ಆಯಿತು. ಅವ ನಾವು ಉಭಯ ಕುಶಲೋಪರಿ ಮಾತಾಡಿದ್ವಿ. ಆಮೇಲೆ ಕೆಳಗಡೆ ಒಂದು ಕುತ್ಕೊಂಡಿದ್ವಿ ನಾವು. ಒಂದು ಅವರು ಆ ವೇದಿಕೆ ಮೇಲಿದ್ದಾಗ ನಾನು ಭಾಷಣ ಮಾಡಲ್ಲ ಸ್ವಾಮಿಯರೇ, ನೀವೆಲ್ಲ ಹೇಳ್ಬಿಟ್ಟಿರಿ, ನಾವೊಂದು ಹಾಡು ಹೇಳ್ತೇನೆ ರಂಗಗೀತೆ ಅಂತೇಳಿ ಒಂದು ರಂಗಗೀತೆ ಹೇಳಿದರು. ಎಂಥ ಕಂಠ ಅದು, ಆ ಕಂಠ. ಅವರು ದೇಹಕ್ಕೆ ವಯಸ್ಸಾಗಿದ್ದರು ಸಹಿತನೂ ಅವರು ಕಂಠಕ್ಕೆ ವಯಸ್ಸಾಗಿದ್ದಲ್ಲಿ ಇವತ್ತಿನವರೆಗೂ ಸುಮಾರು 90 ವರ್ಷ ಆಗಿರ್ಬೋದು ಅವರಿಗೆ. ಈಗ ಸ್ವಲ್ಪ ಮಂಡಿ ನೋವಿತ್ತು, ಕೋಲಡ್ ಕಂಡು ಬಂದರು, ನಾವೇ ಕೆಳಗಿಳಿಸಿದ್ವಿ, ಕರ್ಕೊಂಬಂದ್ವಿ ಮೇಲುಗಡೆ ವೇದಿಕೆ ಮೇಲೆ. ಮತ್ತು ಎಲ್ಲ ಮುಗಿದ ಮೇಲೆ ಕೆಳಗಡೆ ಬಂದ್ವಿ. ಕೆಳಗಡೆ ಬಂದಾಗ ಕುತ್ಕೊಂಡಿದ್ವಿ ನಾವು ಮುಂದೆ ಒಂದು ಸ್ವಲ್ಪ ಹೊತ್ತು ಒಂದು ಸೀನ್ ಆಗಿತ್ತು. ಅವರು ಹೋಗ್ತೀವಿ ಅಂದರು. ಇಲ್ಲ ಎದುರೇ ಬಂದಿರಿ ನೀವು ಅಂತ ಕೇಳಿದೆ, ನಮ್ಮ ಕಾರ್ ಇದೆ, ನಾನು ಕಾರನ್ನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಇಲ್ಲ ಸ್ವಾಮಿಯರೇ, ನೀವು ಬಯಲಾಟ ಚೆನ್ನಾಗಿದೆ ನೋಡಿರಿ, ನೀವು ಸ್ವಲ್ಪ ಹೊತ್ತು ನೋಡಿರಿ, ನಾನು ಹೆಂಗಿದ್ರು ಒಂದು ಆಟೋ ಮಾಡ್ಕೊಂಡು ಬಂದೀನಿ, ಮತ್ತು ಆಟೋದಾಗ ಹೋಗ್ತೀನಿ ನಾನು ಅಂತಂದರು. ಹುಷಾರು ಹೋಗ್ರಿ ಅಂತೇಳಿ ಅವಾಗ ಕತ್ಲು, ಯಾಕಂದ್ರೆ ಲೈಟೆಲ್ಲ ತೆಗೆದುಬಿಟ್ಟಿದ್ರು ಬಯಲಾಟ ಆಡೋ ಮುಂದೆ. ಕತ್ಲದಾಗ ಅವರ ಸ್ಟೆಪ್ಸ್ ಮೇಲೆ ಹತ್ತಿಸಿ ಬಂದೆ, ಹತ್ತಿಸಿ ಗೇಟ್ವರೆಗೆ ಹೋಗಿ ಅವ್ರನ್ನ ಕಳಿಸಿ ಬಂದೆ. ಅದೇ ನನಗೆ ಕೊನೆಗೆ ನೋಡ್ರಿ ಎಂಥ ಒಂದು ನಿನ್ನೆ ಒಂದೇ ದಿವಸನೇ ಮನೆಗದಾರ ಅವರು. ಇವತ್ತು ಬೆಳಿಗ್ಗೆ 6 ಗಂಟೆಗೆ ಅವರು ಕೊನೆಯ ಮಗನ ಕರ್ಕೊಂಡು ಆ ಚಿಕ್ಕಮಗಳೂರಿನಾಗೇನೋ ಹನುಮಂತ ಅವನು ಕೆಲಸ ಮಾಡ್ತಾನೆ ಟೀಚರು, ಅವನು ಕರ್ಕೊಂಡು ಹೋಗ್ಬರಂ ಬಾರಪ್ಪಾಜಿ ಅಂತೇಳಿ ಅವ್ನು ಕರ್ಕೊಂಡು ಹೋಗಿದ್ದಾನೆ ಚಿಕ್ಕಮಗಳೂರಿಗೆ. ಚಿಕ್ಕಮಗಳೂರು ಕಡೆಗೆ ಕಾರ್ನಾಗೆ ಹೋಗಿದ್ದಾನೆ. ಆ ಚಳ್ಳಕೆರೆ ಹತ್ರ ಈ ಒಂದು ಆಘಾತ ಸಂಭವಿಸಿ ನನಗೆ ನ್ಯೂಸ್ ಬಂತು, 9-10 ಗಂಟೆಗೆ ನ್ಯೂಸ್ ಬಂತು. ನಮ್ಮ ರಮಣಪ್ಪ ಭಜಂತ್ರಿ ನ್ಯೂಸ್ ಮಾಡಿದರು ಸರ್ ಹಿಂಗಾಯಿತು ಅವರಿಗೆ ಅಂತೇಳಿ. ಭಾಳ ನನಗೆ ಏನೋ ದಿಕ್ಕೆ ತೋರಿಸಂಗೆ ಆಗಿಬಿಡ್ತು ನನಗೆ, ಅಷ್ಟು ದುಃಖ ಆಗಿಬಿಡ್ತು ನನಗೆ ಅವ್ರು ನೋಡಿ. ಯಾಕಂತಂದರೆ ಇಡೀ ವಿದೇಶ ತುಂಬ ಅವರು ಹೋಗಿ ಎಲ್ಲ ವಿದೇಶಗಳಲ್ಲಿ ಎಲ್ಲ ತೊಗಲುಗೊಂಬೆ ಆಟನ ಪ್ರಚಾರ ಮಾಡಿ ಬಂದರು. ಅಷ್ಟೊಂದು ದೊಡ್ಡ ಒಂದು ಕಲಾವಿದರು ಅವರು. ಅದ್ರ ಬಗ್ಗೆ ಎಲ್ಲ ಮತ್ತು ಅವರು ಅಧ್ಯಕ್ಷ ರಾಜ್ಯಾಧ್ಯಕ್ಷದಾಗ ಅನೇಕ ಕಡೆ ನಾಡಿನ ಉದ್ದಕ್ಕೂ ಈ ವಯಸ್ಸಿನಲ್ಲಿ ಸಹಿತನೂ ಅವರು ಸಂಚರಿಸಿ ಆ ತೊಗಲುಗೊಂಬೆ ಆಟ ಅಂದರೆ ಬಳ್ಳಾರಿಯಲ್ಲೇ ಹುಟ್ಟಿರೋದು, ಮತ್ತು ತೊಗಲುಗೊಂಬೆಟ ಅಂದರೆ ಅಮ್ಮ ಈರಣ್ಣವರು, ಈರಣ್ಣ ಅಂದರೆ ತೊಗಲುಗೊಂಬೆಟ, ಆ ಥರ ಆಗಿಬಿಟ್ಟಿತ್ತು. ಅವ್ರ ಜೊತೆಗೆ ಇನ್ನೊಬ್ಬರು ಇದ್ದರು ಅಲ್ಲಿ ಅಗ್ರಮಳ್ಳಿ ಯಡ್ರಮಳ್ಳಿ ಭರಮಪ್ಪ ಅಂತೇಳಿ, ಇವರಿಬ್ಬರು ಸಹಿತನೂ ಆ ತೊಗಲುಗೊಂಬೆ ಆಟನ ಆಗಲಿ, ಮತ್ತು ನಮ್ಮ ಬಯಲಾಟ ಸಹಿತನೂ ಭಾಳ ಕುತ್ಕೊಂಡು ನೋಡ್ತಾಯಿದ್ರು, ಎಲ್ಲ ಆಡಿಸ್ತಾಯಿದ್ರು. ಅವೆಲ್ಲ ಎಷ್ಟು ಎಲ್ಲ ಟ್ರೈನಿಂಗ್ ಕೊಡ್ತಾಯಿದ್ರು ಅವ್ರ ಕೈಗೆ. ಇವತ್ತು ತರಬೇತಿ ಹೊಂದಿರೋರು ಇವತ್ತು ಭಾಳ ಜನ, ಹೊನ್ನೂರು ಸ್ವಾಮಿ ಇರ್ಬೋದು, ಲಕ್ಷ್ಮೀನಾರಾಯಣ ಇರ್ಬೋದು, ಸುಜಾತಮ್ಮ ಇರ್ಬೋದು, ಪದ್ಮಮ್ಮ ಇರ್ಬೋದು, ನಮ್ಮ ಸುಬ್ಬು ಇರ್ಬೋದು, ಭಾಳ ಜನ ಬಯಲಾಟ ಆಡ್ತಕ್ಕಂಥವ್ರು ಅವರು ಅವ್ರ ಕೈಯಲ್ಲಿ ತರಬೇತಿ ಆಗಿದ್ದಾರೆ ರೀ. ಅಂಥ ಜೀವ ನಾವು ಇವತ್ತು ಬೆಳಿಗ್ಗೆ ಹೋಗಿದ್ದು ನೋಡಿ ನನಗಿನ್ನೂ ನೋಡಿ ಇನ್ನೂ ಈಗ ಬರ್ತಾಯಿದ್ದಾರಂತ, ನಾನು ಅವ್ರ ಮನೆಗೆ ಹೊರಟಿದ್ದೆ ಚಳಕೆಯಿಂದ ಬರ್ತಾಯಿದ್ದಾರೆ ಅಂತಂದರು. ನಾನು ಏನೋ ಇವತ್ತಿನ ಪೇಪರ್ಗಳು ಸಹಿತನೂ ಅವರು ಎಲ್ಲ ಫೋಟೋಗಳು ಬಂದವ್ರಿ, ನನಗೂ ಅವ್ರ ಫೋಟೋಗಳು ಇವತ್ತು ಪೇಪರ್ನಾಗ ಬರ್ತಾವೆ, ನಾಳೆಯಿಂದ ಬರ್ತಾವೆ. ಅಷ್ಟು ದುಃಖ ಆಗಿಬಿಡುತ್ತೆ ನನಗೆ. 2 ತಾಸು ಸುಮಾರು 3 ತಾಸು ನಾವು ಜೊತೆಗೆ ಇದ್ದೀವಿ ಮೊನ್ನೆ.
ಭಾಳ ಭಾಳ ದುಃಖ ಆಗಿಬಿಡ್ತು. ಕೊನೇ ನೋಡ್ರಿ ಅವ್ರ ಜೀವಕ್ಕಿಂತ ಮುಂಚೆ ಕೊನೇ ಕಾರ್ಯಕ್ರಮ, ಆ ಕೊನೆಯ ಕಾರ್ಯಕ್ರಮದಲ್ಲಿ ಅಂಥ ಹಿರಿಯ ಜೀವಿಯ ಜೊತೆಗೆ ನಾನು ವೇದಿಕೆ ಹಂಚಿಕೊಂಡದ್ದು ನನಗೆ ಅಷ್ಟೊಂದು ಒಂದು ಅದೃಷ್ಟ ಅಂತ ಅನ್ನಿಸ್ತು. ನನಗೆ ಇವತ್ತು ಅವರ ಒಂದು ನಿಧನದ ಸುದ್ದಿ ನನಗೆ ಬಂದು ಸಿಡಿದು ಬಿಡದಂತ ಆಗಿಬಿಡತಿ. ಅದನ್ನು ದೇವರವ್ರ ಆತ್ಮಕ್ಕೆ ಶಾಂತಿ ಕೋರಲಿ, ಅವರ ಮಕ್ಕಳಿಗೆ, ಅವ್ರ ಕುಟುಂಬದವರಿಗೆ, ಮತ್ತು ಇನ್ನೂ ಅವ್ರಿಗೆ ಹೆಚ್ಚಿನ ಒಂದು ಶಕ್ತಿಯನ್ನು, ದುಃಖವನ್ನು ಬರೆಸಲಿಕ್ಕೆ ಶಕ್ತಿಯನ್ನು ಕೊಡಲಿ ಅಂತೇಳಿ ಹೇಳಿ ನನ್ನ ಒಂದು ಈ ಒಂದು ನುಡಿ ಮತ್ತು ಮಾತುಗಳನ್ನು ಒಂದು ಅವರ ಬಗ್ಗೆ ನಾನು ಹೇಳ್ತಾ, ಇಂಥ ಒಂದು ಜೀವಿಗಳು ನಮಗೆ ಇನ್ನು ಸಿಗದಲ್ಲರಿ. ಇಂಥ ಹಿರಿಯ ಜೀವಿಗಳು ಇತ್ತೀಚೆಗೆ ನಾವು ಈಗ ಸುಭದ್ರ ಮನ್ಸೂರನ್ನ ಕಳ್ಕೊಂಡ್ವಿ, ಈಗ ಇವ್ರನ್ನ ಕಳ್ಕೊಂಡಿದ್ದೀವಿ ನಾವು ಹಿರಿಯರನ್ನೆಲ್ಲ. ಭಾಳ ನನಗೆ ದುಃಖ ಆಯ್ತು ರೀ. ನಮ್ಮ ಇಡೀ ಬಳ್ಳಾರಿಗೆ ಅಷ್ಟೇ ಅಲ್ಲ, ಬಳ್ಳಾರಿ ಜಿಲ್ಲಾಕ್ಕೆ, ಇಡೀ ನಾಡಿಗೆ, ಇಡೀ ಒಂದು ಸಾಂಸ್ಕೃತಿಕ ಲೋಕಕ್ಕೆ ಇದು ಭರಿಸಲಾಗದ ನಷ್ಟ ಅಂದ್ರೆ ಹೇಳೋದು ತಪ್ಪಾಗಲಿಕ್ಕಿಲ್ಲ. ಇವತ್ತು ಬೆಳಗ್ಗೆ 10:15ಕ್ಕೆ ಈ ನಾಡು ಕಂಡಂತಹ ಕಲಾಧೀಮಂತ ತಗಲುಗೊಂಬೆ ಆಟದಲ್ಲಿ ರಾಷ್ಟ್ರಮಟ್ಟದ ಒಂದು ಪ್ರಶಸ್ತಿಯನ್ನು ಪಡೆದಂಥವರು, ವಿದೇಶಗಳಲ್ಲೂ ಕೂಡ ಈ ತೊಗಲುಗೊಂಬೆಯ ಪ್ರದರ್ಶನವನ್ನು ಮಾಡಿ ಬಳ್ಳಾರಿಯ ಕೀರ್ತಿಯನ್ನು ವಿದೇಶದಲ್ಲೂ ಬೆಳಗಿಸಿದ ಬೆಳಗಲ್ ವೀರಣ್ಣನವರು ಇವತ್ತು ತೀರಿ ಹೋಗಿದ್ದಾರೆ ಎನ್ನುವಂತಹ ಈ ಅಘಾತಕಾರ ಸುದ್ದಿಯನ್ನು ನಾನಂತೂ ಅರಗಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಏಕೆ ಅಂತ ಹೇಳಿದ್ರೆ ನಿನ್ನೆ 2:15ರವರೆಗೂ ಅವರು ವೇದಿಕೆಯಲ್ಲಿ, ಅವರ ಜೊತೆ ನಾವು ವೇದಿಕೆಯನ್ನು ಹಂಚಿಕೊಂಡಿದ್ವಿ. ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದವರು ಸತ್ಯಂ ಬಿ ಎಡ್ ಕಾಲೇಜಿನಲ್ಲಿ ಒಂದು ವಚನ ಗಾಯನವನ್ನು ಜೊತೆಗೆ ಕಾಯಕ ತತ್ವದ ವಿಚಾರ ಕುರಿತು ಒಂದು ದತ್ತಿ ಉಪನ್ಯಾಸವನ್ನು ಏರ್ಪಡಿಸಿದರು. ಅಲ್ಲಿ ಅವರು ಆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಅಲ್ಲಿ ಕೂಡ ಕನ್ನಡ ನಾಡು ನುಡಿಯ ಬಗ್ಗೆ ಅದ್ಭುತವಾಗಿ ಮಾತಾಡಿ ಒಂದು ಬಸವಣ್ಣನವರ ವಚನವನ್ನು ಹೇಳಿ 2:15ಕ್ಕೆ ಅವರು ಕೆಳಗಿಳಿದು ಬಂದರು. ಅವರ ಜೊತೆ ನಾನು ಭಾಳಷ್ಟು ಮಾತಾಡಿದ್ದೆ. ಇನ್ನೊಂದು ಬಹಳ ನನಗೆ ಸಂತಸದ ವಿಚಾರ ಏನು ಅಂತ ಹೇಳಿದ್ರೆ, ಇದೇ ತಿಂಗಳು ಸರಿ March 27 ವಿಶ್ವರಂಗಭೂಮಿ ದಿನಾಚರಣೆಯ ಪ್ರಯುಕ್ತ ಅವರು ನಮ್ಮ ಮನೆಗೆ ಬಂದು ಸಿ ಮಂಜುನಾಥ್ ಅವರು ಏರ್ಪಡಿಸಿದಂಥ ಮನೆ ಮನೆಗೆ ರಂಗ ಕಲಾವಿದರ ಗೌರವ ಅನ್ನುವಂಥ ಪ್ರಶಸ್ತಿ ನನಗೆ ಬಂದಾಗ ಅವರು ನನ್ನ ಮನೆಗೆ ಬಂದು ನನಗೂ ಕೂಡ ಶಾಲನ್ನು ಓದಿಸಿ ಸನ್ಮಾನಿಸಿದರು. ಸುಮಾರು 3 ಕಾರ್ಯಕ್ರಮಗಳಲ್ಲಿ ಅವರೊಂದಿಗೆ ನಾನು ವೇದಿಕೆಯನ್ನು ಹಂಚಿಕೊಂಡಿದ್ದೆ. ನಿನ್ನೆಯೂ ಕೂಡ ಅವ್ರ ಜೊತೆ 2:15ರವರೆಗೂ ಅವ್ರ ಜೊತೆ ಇದ್ದೆ. ಅವರ ಮಗ ಪ್ರಕಾಶ್ ಅವರು ಕೂಡ ನನ್ನ ಗೆಳೆಯರು, ಬಾಲ್ಯದ ಗೆಳೆಯರು. ಅಂಥ ವೀರಣ್ಣನವರು ಇವತ್ತು ಇಲ್ಲ ಅನ್ನುವಂಥ ಸುದ್ದಿಯನ್ನು ನಾವಷ್ಟೇ ಅಲ್ಲ ಇಡೀ ನಾಡು ಇವತ್ತು ಅರಗಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಆದರೆ ವಿಧಿಯ ವಿಪರ್ಯಾಸ, ಹಾಗಾಗಿ ಆ ವಿಧಿಯ ಕರೆಗೆ ಹೋಗೊಟ್ಟು ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಆದರೆ ಈಗ ಅವರು ನಮ್ಮ ಜೊತೆ ಇಲ್ಲ ಅಂದರೂ ಕೂಡ ನಮ್ಮ ಉಸಿರಿನಲ್ಲಿ ಕೂಡ ಅವರ ಹೆಸರು ಇರ್ತದೆ. ವೀರಣ್ಣನವರು ಈ ಪ್ರಪಂಚ ಇರುವರ ತನಕ ಕೂಡ ಅವರ ಹೆಸರು ಅಜರಾಮರವಾಗ್ತದೆ. ಅವರು ಯಾವತ್ತೂ ಕೂಡ ಸಾವನ್ನು ಕಾಣದ ಚಿರಂಜೀವಿಗಳು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಭಗವಂತ ಅವರ ಇಡೀ ಕುಟುಂಬ ವರ್ಗಕ್ಕೆ ಅಥವಾ ಇಡೀ ಕರ್ನಾಟಕದ ಜನತೆಗೆ ಅವರ ಅಗಲಿಕೆಯನ್ನು ಅರಗಿಸಿಕೊಳ್ಳುವಂಥ ಶಕ್ತಿಯನ್ನು ಆ ಪರಮಾತ್ಮ ದಯಪಾಲಿಸಲಿ ಎಂದು ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ನನ್ನ ಹೆಸರು ಗಂಗಾಧರ. ನಿಜವಾಗಲೂ ಇವತ್ತು ಮರಳಾರದಂತಹ ಒಂದು ದಿನ, ಕಾರಣ ಇಷ್ಟೇ. ಬಳ್ಳಾರಿಯ ಧೀಮಂತ ಕಲಾನಿಧಿ, ನಾಡೋಜ ಪ್ರಶಸ್ತಿ ಪುರಸ್ಕೃತಾದಂತಹ ಶ್ರೀಯುತ ಬೆಳಗಲ್ ವೀರಣ್ಣನವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ನಿಜವಾಗಲೂ ಹೇಳಬೇಕು ಅಂದರೆ ಇಡೀ ಒಂದು ಕಲಾಭಿಮಾನಿಗಳು ಮತ್ತು ಕಲಾವಿದರು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ದುಃಖವಾದಂತಹ ಒಂದು ದಿನ ಇವತ್ತು, ಮರಳಾರದಂತಹ ಒಂದು ದಿನ. ಕಾರಣ ಇಷ್ಟೇ, ಈ ಚಿಕ್ಕ ನನ್ನ ವಯಸ್ಸಿನಲ್ಲಿ ಕೂಡ ಸುಮಾರು ಅವ್ರ ಹತ್ರ 13 ತೊಗಲುಗೊಂಬೆ ಆಟವನ್ನು ಅವರು ನನಗೆ ಕಲಿಸಿದ್ದಾರೆ, ತಿದ್ದಿದ್ದಾರೆ, ತೀಡಿದ್ದಾರೆ. ಅವರೊಂದಿಗೆ ಹಲವಾರು ವೇದಿಕೆಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂತಹ ಮಹಾನ್ ವ್ಯಕ್ತಿ. ಈ ಒಂದು ತೊಗಲುಗೊಂಬೆ ಆಟ, ಅದರ ಪರಿಚಯ ಮತ್ತು ಅದು ಹೇಗೆ ನೀವು ಒಂದು ತೊಗಲುಗೊಂಬೆ ಆಟವನ್ನು ಆಡಿಸ್ಬೇಕು, ಆಮೇಲೆ ಅವರೊಂದಿಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೇನೆ, ಆಮೇಲೆ ತಂಡದಲ್ಲಿ ಭಾಗವಹಿಸಿದ್ದೇನೆ. ಅವರಿಲ್ಲ ಅಂತ ಕೇಳಿದ ತಕ್ಷಣವೇ ನಿಜವಾಗಲೂ ಬೆಳಗ್ಗೆಯಿಂದನೂ ಕೂಡ ಏನೋ ಒಂದು ಮೋಡ ಕವಿದ ವಾತಾವರಣ ರೀತಿಯಲ್ಲಿ ಸೃಷ್ಟಿಯಾಗ್ತಾ ಇದೆ. ನಿಜವಾಗಲೂ
ಇವತ್ತಿನ ಎಲ್ಲ ಬಳ್ಳಾರಿಯ ಕಲಾಭಿಮಾನಿಗಳ ಪರವಾಗಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರೆಯಲಿ ಅಂತ ಬೇಡ್ಕೊಳ್ತಾ ಆ ಪರಮಾತ್ಮನನ್ನು ಬೇಡ್ಕೊಳ್ತಾ ಇದ್ದೇವೆ. ಹಾಗೆ ಅವರ ಕುಟುಂಬದವರಿಗೂ ಕೂಡ ನೆಮ್ಮದಿಯನ್ನು ತಂದುಕೊಡಲಿ ಅಂತ ಕೇಳ್ತಾ. ನಮಗೆ ವೀರಣ್ಣವರು ಬಹಳ ದಿವಸದಿಂದ ನಮಗೆ ಭಾರಿ ಪರಿಚಯ. ಅವರು ನಾವು ಕೂಡ ಡ್ರಾಮಾಗಳು ಆಡಿದ್ದೀವಿ. ಅವರು ಶಕುನಿ ಪಾಠ ಮಾಡಿದ್ದಾರೆ, ನಾನು ಕರ್ಣನ ಪಾಠ ಮಾಡಿದ್ದೆ. ಟಿ ವಿ ಸೀರಿಯಲ್ ಸಹ ನಾವು ಅವರೆಲ್ಲ ಜೊತೆ ಕಲ್ತು ಮಾಡಿದ್ದೀವಿ. ಆದರೆ ಇವತ್ತು ಅವ್ರನ್ನ ನಾವು ಕಳ್ಕೊಂಡು ತುಂಬ ದುಃಖ ಭರಿಸೋ ಪರಿಸ್ಥಿತಿ ಬಂದಿದೆ. ದೇವರ ಅವರು ಆತ್ಮಕ್ಕೆ ಶಾಂತಿ ಸಿಗಲಿ. ಅವರಿಗೆ ಅವರು ಇವರು ಸಮುದಾಯಕ್ಕೆ ಕೂಡ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾನು ಮುಗಿಸ್ತೀನಿ. ನಮಸ್ಕಾರ.